ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿ ಬೃಂದ ಸ್ನೇಹಿತರೆ ಈ ದಿವಸ ನಾನು ಕರೆಂಟ್ ಅಫೇರ್ಸ್ ಎರಡು ಸಾವಿರದ ಇಪ್ಪತ್ತರ ಕೆಲವೊಂದು ವಿಶೇಷಗಳು ಎಕ್ಸ್ಕ್ಲೂಸಿವ್ಲಿ ಸಾಧನಾ ಅಕಾಡೆಮಿ ಮೊಬೈಲ್ ಆ್ಯಪ್ನಲ್ಲಿ ಟೆಸ್ಟ್ ಫೈವ್ ಎನ್ ಹಿಡಿತು ಅದರ ಪ್ರಮುಖವಾದ ಹತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮತ್ತು ಅನಾಲಿಸಿಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಹಾಗೆ ಸ್ನೇಹಿತರೆ ನಮ್ಮ ಮೊಬೈಲ್ ಆ್ಯಪನ್ನು ಯಾರಾದರೂ ಡೌನ್ಲೋಡ್ ಮಾಡದೇ ಇದ್ದರೆ ಸಾಧನ ಅಕಾಡೆಮಿ ಮೊಬೈಲ್ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರತಿ ವಾರ ಪರೀಕ್ಷೆ ನಡೆಯುತ್ತೆ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಕೊಳ್ಳಿ ಮತ್ತು ರಾಜ್ಯದಲ್ಲಿ ನಿಮ್ಮ ರ್ಯಾಂಕ್ ಏನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ದೆನ್ ನಮ್ಮ ಟೆಲಿಗ್ರಾಮ್ನಲ್ಲಿ ಕೂಡ ನಮ್ಮ ಜೊತೆ ಟಚಲ್ಲಿರ್ಬೋದು ಸ್ನೇಹಿತರೆ ಸಾಧನ ವರ್ಡ್ ಕ್ವಾಲಿಟಿ ಎಜುಕೇಷನ್ ಅಟ್ ಝೀರೋ ಕಾಸ್ಟ್ ಈ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಬೇಕು ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಸ್ವಲ್ಪ ಸ್ವಲ್ಪವನ್ನು ಡೊನೇಟ್ ಮಾಡಿದರೆ ನಾವು ಇನ್ನಷ್ಟು ಉತ್ತಮ ಗುಣಮಟ್ಟ ಟೆಕ್ನಾಲಜಿನ ತರ್ಬೋದು ಮತ್ತು ಯಾರು ಲಾಸ್ಟ್ ಪರ್ಸನ್ಗೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಅವರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತರಂದು ಟೆಸ್ಟ್ ಸಿಕ್ಸ್ ಆರನೇ ಟೆಸ್ಟನ್ನು ಸಾಧನ ಆ್ಯಪ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನೀವು ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ತೊಗೊಳ್ಳಿ ಹತ್ತು ಗಂಟೆಯಿಂದ ಹತ್ತುವರೆ ಒಳಗೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಹನ್ನೆರಡೂವರೆಯಿಂದ ಒಂದು ಗಂಟೆ ಒಳಗೆ ಸಬ್ಮಿಟ್ ಮಾಡಿ ನಾವು ನೀವು ಯಾರು ಎರಡು ಗಂಟೆ ಒಳಗೆ ಸಬ್ಮಿಟ್ ಮಾಡ್ತಿರೋ ಅವರನ್ನು ಫಲಿತಾಂಶಕ್ಕೆ ಪರಿಗಣನೆ ಮಾಡ್ತೀವಿ ಎಕ್ಸ್ಟ್ರಾ ಟೈಮ್ ತೊಗೊಂಡ್ರು ನಿಮ್ಮ ನಾಲೆಜ್ ಟೆಸ್ಟ್ ಆಗುತ್ತೆ ನೋ ಪ್ರಾಬ್ಲಮ್ ರಿಸಲ್ಟ್ ಲಿಸ್ಟಲ್ಲಿ ಬರಬೇಕು ಅಂದರೆ ಎರಡು ಗಂಟೆ ಒಳಗೆ ಸಬ್ಮಿಟ್ ಮಾಡಬೇಕು ಹೋದ್ವಾರ ನಡೆದ ಟೆಸ್ಟ್ನ ಪ್ರಶ್ನೆಯೊಂದಿಗೆ ನಾನು ಅನಾಲಿಸಿಸ್ ಮಾಡೋಕ್ಕೆ ಬರ್ತೀನಿ ವೆರಿ ಫಾಸ್ಟ್ ಸೈಕ್ಲೋನ್ ಹೆಸರಿಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಿದ್ವಿ ಈ ಪ್ರಶ್ನೆನ ನೀವು ಟೆಸ್ಟಲ್ಲಿ ಅಟೆಂಡ್ ಮಾಡಿರ್ತೀರ ನಾನು ಡೀಟೇಲಾಗಿ ಇಲ್ಲಿ ಹೇಳ್ತಾ ಬರೋಲ್ಲ ಅಲ್ಲಿ ಏನು ಪ್ರ ಆನ್ಸರ್ ಇದೆ ಅದನ್ನು ಅನಾಲಿಸಿಸ್ ಮಾಡೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾದ ಭಾರತದ ಹವಾಮಾನ ಇಲಾಖೆ ಬಿಡುಗಡೆ ಮಾಡಿದ ಉತ್ತರ ಹಿಂದೂ ಮಹಾಸಾಗರದ ಉಷ್ಣವಲಯದಲ್ಲಿ ಕಂಡುಬರುವ ಸೈಕ್ಲೋನ್ಗಳ ಹೆಸರಿನ ಪಟ್ಟಿಯಲ್ಲಿ ನೂರ ಅರವತ್ತೊಂಬತ್ತು ಹೆಸರುಗಳಿವೆ ಅಂತ ಏನಿದು ಅಂತ ಅಂದರೆ ಸೈಕ್ಲೋನ್ಗಳಿಗೆ ಹೆಸರಿಡುವಂಥ ಒಂದು ಸಂಪ್ರದಾಯ ಇರುತ್ತೆ ಹೇಗೆ ನಮ್ಮನೆಯಲ್ಲಿ ಒಂದು ಮಗು ಇದೆ ಆ ಮಗುಗೆ ಹೆಸರಿಡ್ತೀವಿ ನಮ್ಮ ಹಸುವಿಗೆ ಒಂದು ಕರು ಹುಟ್ಟಿದೆ ಅದಕ್ಕೆ ಹೆಸರಿಡ್ತೀವಿ ಹಾಗೆ ಜಗತ್ತಿನ ಸಾಗರಗಳಲ್ಲಿ ಬರುವ ಪ್ರತಿ ಚಂಡಮಾರುತಗಳಿಗೂ ಸೈಕ್ಲೋನ್ಗಳಿಗೂ ಹೆಸರು ನೀಡಲಾಗತ್ತೆ ಆ ಹೆಸರು ಭಾಳ ಸಿಂಪಲ್ಲಾಗಿ ಏನಿರಲ್ಲ ಅದು ಇಡೋದಕ್ಕೆ ಒಂದು ಪ್ರೋಸೆಸ್ ಇದೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ವಿಶ್ವ ಹವಾಮಾನ ಸಂಘಟನೆಯವರು ಒಂದು ಗ್ರೂಪ್ ಮಾಡಿರ್ತಾರೆ ಆ ಗ್ರೂಪ್ ಮೂಲಕ ಹಲವು ವಿಂಗ್ಗಳಿದೆ ಅದರಲ್ಲಿ ಒಂದು ವಿಂಗು ನಮ್ಮ ಅದೃಷ್ಟವಶಾತ್ ಭಾರತ ಹವಾಮಾನ ಇಲಾಖೆ ಐ ಎಮ್ ಡಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಿಗುತ್ತೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಹೆಸರು ಇಟ್ಟಿದ್ರು ಆ ಹೆಸರುಗಳ ಪಟ್ಟಿ ಇಲ್ಲಿವರೆಗೂ ಜಾರಿಯಲ್ಲಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಮ್ಮೆ ನೇಮಿಂಗ್ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ನೋಡ್ತಾ ಬರೋಣ ಓಕೆ ಸ್ನೇಹಿತರ ಇಲ್ಲಿ ನೋಡ್ತಾ ಇದ್ರೆ ನೀವು ಟ್ರೋಫಿಕಲ್ ಸೈಕ್ಲೋನ್ ನೇಮಿಂಗ್ ಅಂತೇಳಿ ಟ್ರೋಫಿಕಲ್ ಸೈಕ್ಲೋನ್ ನೇಮಿಂಗ್ ಪ್ರೋಸೆಸ್ ಹೇಗಿರುತ್ತೆ ಹೇಗಿದೆಲ್ಲ ಮಾಡ್ತಾರೆ ವೆರಿ ಫಸ್ಟ್ ನಿಮಗೆ ಸೈಕ್ಲೋನ್ ಅಂದ್ರೆ ಏನು ಹೇಳೋದಾದ್ರೆ ಯಾವ ಸಾಗರ ಬ ಸುತ್ತಮುತ್ತ ಲ್ಯಾಂಡ್ ಲಾಕ್ಡ್ ಇರುತ್ತೋ ಬಹುತೇಕ ಲ್ಯಾಂಡ್ ಇರುತ್ತೆ ಆ ಲ್ಯಾಂಡ್ ಲಾಕ್ಡ್ ಸಾಗರಗಳಲ್ಲಿ ವಾಟರ್ ಬಿಸಿಯಾಗತ್ತೆ ನೀರು ಬಿಸಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಯಾದಾಗ ಸಾಗರದ ನೀರು ಬಿಸಿಯಾದಾಗ ಅಲ್ಲಿ ಡಿಪ್ರೆಷನ್ ವಾಯುಭಾರ ಕುಸಿತ ಉಂಟಾಗತ್ತೆ ಏನು ಅಂದರೆ ಮಾಮೂಲಿ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ನೀರನ್ನು ಕಾಯಿಸ್ತಾ ಇದ್ದಾರೆ ಅಕ್ಕಿ ಅಕ್ಕಿ ಹಾಕಬೇಕು ಅನ್ನ ಮಾಡೋದಕ್ಕೆ ಆ ಟೈಮಲ್ಲಿ ನೋಡ್ತೀರಾ ನೀವು ಬಿಸಿ ಆಗ್ತಾಯಿದ್ದಂಗೆ ನೀರು ಆವಿಯಾಗಿ ಮೇಲಕ್ಕೆ ಹೋಗ್ತಾ ಇರತ್ತೆ ಹಾಗೆ ಸಾಗರದಲ್ಲೂ ನೀರು ಬಿಸಿಯಾದಾಗ ಅಲ್ಲಿನ ಪ್ರೆಷರ್ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಗುತ್ತೆ ಮೇಲಕ್ಕೆ ಹೋದಾಗ ಈ ಕೆಳಭಾಗ ಡಿಪ್ರೆಷನ್ ಲೋ ಪ್ರೆಷರ್ ಬೆಲ್ಟ್ ಆಗುತ್ತೆ ಆ ಲೋ ಪ್ರೆಷರ್ ಇದ್ದ ಸ್ಥಳಕ್ಕೆ ಬೇರೆ ಕಡೆಯಿಂದ ಗಾಳಿ ಪ್ರವೇಶಿಸೋಕ್ಕೆ ಪ್ರಯತ್ನ ಮಾಡ್ತವೆ ಎಲ್ಲ ಕಡೆಯಿಂದ ಗಾಳಿ ಆ ಲೋ ಪ್ರೆಷರ್ ಪ್ರದೇಶಕ್ಕೆ ಪ್ರವೇಶಿಸೋ ಪ್ರಯತ್ನ ಮಾಡಿದಾಗ ಅಲ್ಲಿ ಸೈಕಲ್ ಸ್ಟಾರ್ಟ್ ಆಗುತ್ತೆ ಸುತ್ತುವಿಕೆ ಇದನ್ನು ಸೈಕ್ಲೋನ್ ಅಂತ ಕರಿತೀವಿ ಇದು ಸಾಗರದ ನೀರಿನಲ್ಲಿ ಉಷ್ಣಾಂಶ ಜಾಸ್ತಿಯಾದಾಗ ಒತ್ತಡ ಕಡಿಮೆಯಾಗುವುದರಿಂದ ಉಂಟಾಗುವ ಒಂದು ಸ್ಥಿತಿ ಇಲ್ಲಿ ಇನ್ನೊಂದು ಗೊತ್ತಿರಬೇಕು ನಿಮಗೆ ಉತ್ತರ ಭೂಮಿಗಳೇ ಭೂಮಿ ಭೂ ಭಾಗದಲ್ಲಿ ಉತ್ತರ ಭೂಗೋಳಾರ್ಧದಲ್ಲಿ ನಾರ್ದನ್ ಹೆಮಿಸ್ಪೇರ್ ಅಂತ ಏನು ಕರಿತೀವಿ ಇಲ್ಲಿ ಅದು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತುತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಟೈಪ್ ಸುತ್ತುತ್ತೆ ಅದೇ ಸದರ್ನ್ ಹೆಮಿಸ್ಪೇರಲ್ಲಿ ಸೈಕ್ಲೋನ್ ಸಂಭವಿಸಿದೆ ಅದು ಕ್ಲಾಕ್ ವೈಸ್ ಸುತ್ತುತ್ತೆ ಕ್ಲಾಕ್ ವೈಸ್ ನಾರ್ದನ್ ಹೆಮಿಸ್ಪೇರ್ ಆ್ಯಂಟಿ ಕ್ಲಾಕ್ ವೈಸ್ ಸದರ್ನ್ ಹೆಮಿಸ್ಪೇರ್ಸ್ ಕ್ಲಾಕ್ ವೈಸಲ್ಲಿ ಸುತ್ತುತ್ತೆ ಇದು ಸೈಕ್ಲೋನ್ನ ಒಂದು ವಿಶೇಷತೆ ಈ ಸೈಕ್ಲೋನ್ಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಭಾರತದಲ್ಲಿ ಇದನ್ನು ಸೈಕ್ಲೋನ್ ಚಂಡಮಾರುತ ಅಂತ ಕರೆದರೆ ಚೀನಾ ಜಪಾನ್ ದೇಶಗಳಲ್ಲಿ ಟೈಫೂನ್ ಅಂತ ಕರೀತಾರೆ ಅಮೇರಿಕಾಗಳಲ್ಲಿ ಟಾರ್ನೆಡೋ ಅಂತ ಕರೀತಾರೆ ಸೌತ್ ಅಮೇರಿಕಾದಲ್ಲಿ ಹರಿಕೆನ್ ಅಂತ ಕರೀತಾರೆ ಹರಿಕೆನ್ ಹರಿಕೇನ್ ಅಂತ ಕರೀತಾರೆ ಆಸ್ಟ್ರೇಲಿಯಾ ವಿಲಿವಿಲಿ ಅಂತ ಕರೀತಾರೆ ಹೀಗೆ ಬಹುತೇಕ ನೇಮ್ಗಳಿಂದ ಇದನ್ನು ಬೇರೆ ಬೇರೆ ದೇಶಗಳಲ್ಲಿ ಕರೀತಾರೆ ಎಲ್ಲದೂ ಒಂದೇ ಅದರಲ್ಲಿ ನಾವು ಒಂದಿಷ್ಟು ಲಿಸ್ಟ್ ನೋಡೋದಾದರೆ ಇಲ್ಲಿ ಸ್ನೇಹಿತರೆ ನಾರ್ತ್ ಅಟ್ಲಾಂಟಿಕ್ ಓಷನ್ನಲ್ಲಿ ಬರುವಂಥ ಚಂಡಮಾರುತಗಳು ಈಸ್ಟ್ ಪೆಸಿಫಿಕ್ನಲ್ಲಿ ಬರುವಂಥ ಚಂಡಮಾರುತಗಳು ವೆಸ್ಟರ್ನ್ ಪೆಸಿಫಿಕ್ಕಲ್ಲಿ ಬರುವಂಥ ಚಂಡಮಾರುತಗಳು ನಾರ್ತ್ ಇಂಡಿಯನ್ ಓಷನ್ನಲ್ಲಿ ಕಂಡುಬರುವ ಚಂಡಮಾರುತಗಳು ಸೌತ್ ವೆಸ್ಟ್ ಇಂಡಿಯನ್ ಓಷನ್ನಲ್ಲಿ ಚಂಡಮಾರುತಗಳು ಆಸ್ಟ್ರೇಲಿಯನ್ ರೀಜನ್ ಚಂಡಮಾರುತಗಳು ಸದರ್ನ್ ಪೆಸಿಫಿಕ್ ಚಂಡಮಾರುತಗಳು ಆ್ಯಂಡ್ ಸೌತ್ ಅಟ್ಲಾಂಟಿಕ್ ಚಂಡಮಾರುತಗಳು ಹೀಗೆ ಎಂಟು ಬಗೆಯಲ್ಲಿ ಇದನ್ನು ಕ್ಲಾಸಿಫೈ ಮಾಡ್ತಾರೆ ಈಗ ನಮ್ಮ ಪ್ರಶ್ನೆ ಇತ್ತಲ್ಲ ಈ ಎಂಟು ಬಗೆಯಲ್ಲಿ ನಾ ಐದನೇ ಪಾಯಿಂಟಲ್ಲಿ ಕಾಣ್ತಾ ಇದೆಯಲ್ಲ ದಿಸ್ ಒನ್ ನಾರ್ತ್ ಇಂಡಿಯನ್ ಓಷನ್ ಸೈಕ್ಲೋನ್ ಇದ್ರ ಬಗ್ಗೆ ನಾರ್ತ್ ಇಂಡಿಯನ್ ಓಷನ್ ಸೈಕ್ಲೋನ್ಗಳಿಗೆ ನೇಮ್ ಇಡುವಂಥ ಒಂದು ಅವಕಾಶ ಯಾರಿಗಿದೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಇಂಡಿಯನ್ ಮೆಟರೊಲಾಜಿಕಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಇದೆ ನೂರು ಡಿಗ್ರಿ ಈಸ್ಟ್ ಇಂದ ನಲವತ್ತೈದು ಡಿಗ್ರಿ ಈಸ್ಟ್ ಒಳಗೆ ಇಕ್ವೆಡಾರ್ ಸುತ್ತಮುತ್ತ ಬರುವಂಥ ಪ್ರದೇಶದ ಚಂಡಮಾರುತಗಳ ಹೆಸರಿಡುವಂಥ ಒಂದು ಸಂಸ್ಥೆ ಯಾವುದು ಅಂದರೆ ಇಂಡಿಯನ್ ಮೀಟಾಲಜಿಕಲ್ ಡಿಪಾರ್ಟ್ಮೆಂಟ್ ಇವರು ತಾವೊಬ್ಬರೇ ಹೆಸರಿಡಲ್ಲ ಒಂದು ಗ್ರೂಪ್ ಮಾಡ್ಕೋತಾರೆ ಆ ಗ್ರೂಪ್ ಮಾಡ್ಕೊಂಡು ಹೆಸರಿಡೋಕೆ ಪ್ರಾರಂಭ ಮಾಡ್ತಾರೆ ಓಕೆ ಮಿತ್ರರೇ ಈಗ ನೋಡ್ಬೋದು ನೀವು ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಬಳಕೆಯಾಗಿದ್ದು ಇಷ್ಟು ಹೆಸರುಗಳು ಆವಾಗ ನಾವು ಎಂಟು ದೇಶಗಳು ಸೇರಿ ನೇಮ್ ಕಾಂಟ್ರಿಬ್ಯೂಷನ್ ಮಾಡಿದ್ವು ಬಾಂಗ್ಲಾದೇಶ್ ಇಂಡಿಯಾ ಮಾಲ್ಡೀವ್ಸ್ ಮಯನ್ಮಾರ್ ಒಮಾನ್ ಪಾಕಿಸ್ತಾನ ಶ್ರೀಲಂಕಾ ಆ್ಯಂಡ್ ಥೈಲ್ಯಾಂಡ್ ಇಷ್ಟು ದೇಶಗಳು ಸೇರಿ ನೇಮ್ ಕಾಂಟ್ರಿಬ್ಯೂಷನ್ ಮಾಡಿದ್ವು ಪ್ರತಿ ದೇಶಕ್ಕೆ ಎಂಟೆಂಟು ಹೆಸರನ್ನು ಕೊಡಲಾಗಿತ್ತು ಆ ಎಂಟು ಇಂಟು ಎಂಟು ಅರವತ್ನಾಲ್ಕು ಹೆಸರುಗಳಿದ್ವು ಅದರಲ್ಲಿ ನೋಡ್ಬೋದು ನೀವು ಹೇಗೆ ಬಳಸ್ತಾರೆ ಅಂದರೆ ಆಲ್ಫಾಬೆಟಿಕಲ್ಲಿ ಬಾಂಗ್ಲಾದೇಶದ ಓನಿಲ್ ಫಸ್ಟ್ ಬಳಸ್ತಾರೆ ಆಮೇಲೆ ಅಗ್ನಿ ಹಿಬರು ಪ್ಯಾರ್ ಬಾಜ್ ಹೀಗೆ ಕಂಟಿನ್ಯೂ ಆಗ್ತಾ 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 ಮು ಮುಕ್ಡಾ ಅಲ್ಲಿವರೆಗೂ ಬರುತ್ತೆ ನೆಕ್ಸ್ಟ್ ಅಗ್ನಿ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಬರುತ್ತೆ ದಿಸ್ ಇಸ್ ದ ಪ್ರೋಸೆಸ್ ಆಫ್ ನೇಮಿಂಗ್ ಲಾಸ್ಟ್ ನಾವು ಇತ್ತೀಚೆಗೆ ಕೇಳಿದ್ದು ಇಲ್ಲಿ ನೋಡ್ತಿದ್ರೆ ಎಂಟನೇ ಲಿಸ್ಟ್ ಬರುತ್ತೆ ಪನಿ ವಾಯು ಹೈಕಾ ಕ್ಯಾರ್ ಆ್ಯಂಡ್ ಮಹಾ ಬುಲ್ಬುಲ್ ಪಾವನ್ ಆ್ಯಂಡ್ ಅಂಫಾನ್ ಅಂಫಾನ್ ಇಸ್ ದ ಲಾಸ್ಟ್ ಆ್ಯಂಡ್ ಲೇಟೆಸ್ಟ್ ಅದಕ್ಕೆ ಈ ಎರಡು ಸಾವಿರದ ನಾಲ್ಕರಲ್ಲಿ ಮಾಡಿದ ಲಿಸ್ಟ್ ಆಫ್ ದ ನೇಮ್ಸ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗುವಕ್ಕ ಮೊದಲೇ ಉಳಿದ ದೇಶಗಳು ಮತ್ತೆ ಹೆಸರಿಡುವಂಥ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತವೆ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆಗುತ್ತೆ ಈ ಬಾರಿ ಹದಿಮೂರು ದೇಶಗಳು ನೇಮ್ ಕಾಂಟ್ರಿಬ್ಯೂಷನ್ ಮಾಡ್ತವೆ ಓಕೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿಮೂರು ದೇಶಗಳು ಒಂದೊಂದು ದೇಶ ಹದಿಮೂರು ಹೆಸರುಗಳನ್ನು ತರ್ಟೀನ್ಸ್ ನೇಮ್ಸ್ಗಳನ್ನು ಕೊಡ್ತವೆ ಅಲ್ಲಿಗೆ ಹದಿಮೂರು ದೇಶ ಇಂಟು ಹದಿಮೂರು ಹೆಸರು ತರ್ಟೀನ್ ಇಂಟು ತರ್ಟೀನ್ ಇಸ್ ಒನ್ ಸಿಕ್ಸ್ಟಿ ನೈನ್ ನೂರ ಅರವತ್ತೊಂಬತ್ತು ಹೆಸರುಗಳ ಪಟ್ಟಿ ರಿಲೀಸ್ ಆಗತ್ತೆ ಈಗ ಏನು ಅಂಫಾನ್ ನಂತರ ಬರುವಂಥ ಚಂಡಮಾರುತದ ಫಸ್ಟ್ ಹೆಸರು ಏನಾಗಿರುತ್ತೆ ಅಂದರೆ ಬಾಂಗ್ಲಾದೇಶದಿಂದ ಆಗಿರುತ್ತೆ ಯಾಕೆಂದರೆ ಆಲ್ಫಾಬೆಟಿಕಲಿ ಅದು ಬಾಂಗ್ಲಾದೇಶದವರು ನಿಸರ್ಗ ಅಂತ ಕೊಟ್ಟಿದ್ದಾರೆ ನಿಸರ್ಗ ಆದಮೇಲೆ ಇಂಡಿಯಾದ ಗತಿ ಆಮೇಲೆ ಇರಾನ್ನ ನಿವಾರ್ ಈ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ ಅಲ್ಲಿಗೆ ನೂರ ಅರವತ್ತೊಂಬತ್ತು ಹೆಸರುಗಳಿವೆ ನಮ್ಮ ಪ್ರಶ್ನೆಯಲ್ಲಿ ಏನಿತ್ತು ದಟ್ ಈಸ್ ರೈಟ್ ಯಾಕೆಂದರೆ ನೂರ ಅರವತ್ತೊಂಬತ್ತು ಹೆಸರುಗಳಿವೆ ಹದಿಮೂರು ದೇಶಗಳು ನೀಡಿದ್ದಾವೆ ನೆಕ್ಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆ ಮಾಡಿದ ಪಟ್ಟಿಯ ಕೊನೆ ಹೆಸರು ಅಂಫಾನ್ ಅಂತಾಗಿತ್ತು ಅದು ಕೂಡ ಕರೆಕ್ಟ್ ಈ ರೀತಿ ಹಲವಾರು ಗ್ರೂಪ್ಗಳಲ್ಲಿ ನಾವು ಈ ನೇಮಿಂಗ್ ಪ್ರೊಸೆಸನ್ನು ನೋಡ್ತೀವಿ ಬೇರೆ ಬೇರೆ ಖಂಡಗಳಲ್ಲಿ ನೋಡ್ತೀವಿ ಆದರೆ ಪೆಸಿಫಿಕ್ ಸಾಗರ ಅಷ್ಟು ದೊಡ್ಡದಿದ್ದರೂ ಪೆಸಿಫಿಕ್ ಸಾಗರದಲ್ಲಿ ಮಧ್ಯಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಸೈಕ್ಲೋನ್ಸ್ ಬರೋಲ್ಲ ಅದಕ್ಕೆ ಅದನ್ನು ಪೆಸಿಫಿಕ್ ಕೋಶನ್ ಅಂತ ಕರೆಯೋದು ಎಲ್ಲಿ ಸೈಡ್ ಸೈಡಲ್ಲಿ ಲ್ಯಾಂಡ್ ಲಾಕ್ಡ್ ಆಗಿದೆ ಅಲ್ಲಿ ಸೈಕ್ಲೋನ್ಗಳು ಕ್ರಿಯೇಟ್ ಆಗುತ್ತೆ ಈಗ ಭಾರತವನ್ನು ಅಬ್ಸರ್ವ್ ಮಾಡಿದರೆ ನೀವು ಭಾರತದ ಬಂಗಾಳ ಕೊಲ್ಲಿನಲ್ಲಿ ಚಂಡಮಾರುತಗಳು ಹೆಚ್ಚು ಕಂಡು ಬರ್ತಾ ಇರ್ತು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರಲ್ಲ ಅರಬ್ಬಿ ಸಮುದ್ರ ಅಷ್ಟು ಲ್ಯಾಂಡ್ ಲಾಕ್ಡ್ ಇಲ್ಲ ಹಾಗಾಗಿ ಅರಬ್ಬಿ ಸಮುದ್ರದಲ್ಲಿ ತುಂಬ ಕಡಿಮೆ ಚಂಡಮಾರುತಗಳು ಕಂಡು ಬರ್ತವೆ ಇದು ಒಂದನೇ ಪ್ರಶ್ನೆಗೆ ಉತ್ತರ ನಿಮಗೆ ಉತ್ತರ ಅರ್ಥ ಆಯಿತು ಅಂದ್ಕೋತೀನಿ ಒಂದು ಮತ್ತು ಎರಡು ಸರಿ ನೂರ ಅರವತ್ತೊಂಬತ್ತು ಹೆಸರುಗಳ ಲಿಸ್ಟ್ ರಿಲೀಸ್ ಆಗಿದೆ ಸರಿ ಎರಡು ಸಾವಿರದ ನಾಲ್ಕರ ಪಟ್ಟಿಯ ಕೊನೆ ಹೆಸರು ಅಂಫಾನ್ ಇದು ಕೂಡ ಸರಿಯಾಗಿದೆ ಓಕೆ ಸ್ನೇಹಿತರೆ ನಾವು ನೆಕ್ಸ್ಟ್ ಕ್ವೆಶನಿಗೆ ಬರೋಣ ಬ್ಲಾಕ್ ಚೈನ್ ಟೆಕ್ನಾಲಜಿ ಕುರಿತಾದ ಹೇಳಿಕೆಯನ್ನು ಗಮನಿಸಿ ಅಂತ ಬ್ಲಾಕ್ ಚೈನ್ ಅಲ್ಲಿ ಹೇಳಿಕೆ ಗಮನಿಸಬೇಕಾದ್ರೆ ಎನ್ ಐ ಸಿ ನ್ಯಾಷನಲ್ ಇನ್ಫಾರ್ಮೇಷನ್ಸ್ ಇನ್ಫಾರ್ಮೇಟಿಕ್ ಸೆಂಟರ್ನವರು ಬೆಂಗಳೂರಿನಲ್ಲಿ ಇದರ ಒಂದು ಕೇಂದ್ರ ಸ್ಟಾರ್ಟ್ ಮಾಡಿದ್ದಾರೆ ಸೆಂಟರ್ ಫಾರ್ ಎಕ್ಸಲೆನ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಎರಡನೇದು ಕೋವಿಡ್ ನೈನ್ಟೀನ್ ತಡೆಗಟ್ಟುವಿಕೆಗೆ ಈ ತಂತ್ರಜ್ಞಾನ ಹೆಲ್ಪ್ ಆಗುತ್ತೆ ಓಕೆ ಸ್ನೇಹಿತರೆ ಈಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೇನು ಬ್ಲಾಕ್ ಚೈನ್ ಟೆಕ್ನಾಲಜಿ ಆ ಸೆಂಟರ್ ಇದೆಯಾ ಅಂತ ನೋಡ್ತಾ ಬರೋಣ ಓಕೆ ಸ್ನೇಹಿತರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಹೇಳೋದಾದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ದತ್ತಾಂಶಗಳು ದಾಖಲೆಗಳು ರೆಕಾರ್ಡ್ಗಳನ್ನು ಸ್ಟೋರ್ ಮಾಡೋಕ್ಕೆ ಸಂಬಂಧಪಟ್ಟಿರುತ್ತೆ ಇದು ಇದು ಕ್ರಿಪ್ಟೋಗ್ರಾಫಿಕ್ ಹ್ಯಾಶ್ ಟ್ಯಾಗ್ ಮೂಲಕ ಕೆಲಸ ಮಾಡುತ್ತೆ ಟೈಮ್ ಸ್ಟ್ಯಾಂಪ್ಸ್ಗಳನ್ನು ಯೂಸ್ ಮಾಡ್ಕೋತಾರೆ ಏನಿದು ಅಂತ ನೋಡೋದಾದ್ರೆ ವೆರಿ ಸಿಂಪಲ್ ಇದು ಈ ಎಲ್ಲ ಕ್ಷೇತ್ರದಲ್ಲಿ ಬಳಸ್ತೀವಿ ಕ್ರಿಪ್ಟೋ ಕರೆನ್ಸಿಗಳು ಅಂತ ಬರುತ್ತೆ ಮುಂದೊಂದು ಪ್ರಶ್ನೆ ಇದೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅಲ್ಲಿ ಯೂಸ್ ಮಾಡ್ತೀವಿ ಕಾಂಟ್ರಾಕ್ಟ್ಸ್ಗಳು ಒಪ್ಪಂದಗಳಲ್ಲಿ ಯೂಸ್ ಮಾಡ್ತೀವಿ ಫೈನಾನ್ಷಿಯಲ್ ಸರ್ವಿಸ್ಗಳಲ್ಲಿ ವಿಡಿಯೋ ಗೇಮ್ಸ್ಗಳಲ್ಲಿ ಸಪ್ಲೈ ಚೈನ್ ಸಪ್ಲೈ ಚೈನಲ್ಲೂ ಕೂಡ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸ್ತೀವಿ ಇದು ಒಂದು ರೀತಿ ದತ್ತಾಂಶಗಳನ್ನು ಇಟ್ಟುಕೊಂಡು ವ್ಯವಹಾರಗಳನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಟೆಕ್ನಾಲಜಿ ಇದು ದಿಸ್ ಇಸ್ ನಾಟ್ ಎ ಬ್ಲ್ಯಾಕ್ ಬಿ ಎಲ್ ಎ ಸಿ ಕೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇಲ್ಲಿ ಚಿತ್ರ ನೋಡ್ಬೋದು ಇದು ಒಬ್ಬರಿಂದ ಒಬ್ಬರಿಗೆ ಮಾಹಿತಿಯ ಒಪ್ಪಂದ ಆಗಿದ್ದು ಲೀಕ್ ಆಗಬಾರ್ದು ಅಷ್ಟು ಗೌಪ್ಯತೆ ಕಾಪಾಡತ್ತೆ ಮತ್ತು ಈ ದತ್ತಾಂಶಗಳ ನಿರ್ವಹಣೆಯನ್ನು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗುತ್ತೆ ಇದು ಬ್ಲಾಕ್ಸ್ ಅಂಡ್ ಟೆಕ್ನಾಲಜಿ ಇದರ ಒಂದು ಸೆಂಟರ್ ಬೆಂಗಳೂರಿನಲ್ಲಿ ಎನ್ ಐ ಸಿ ಕಡೆಯಿಂದ ಓಪನ್ ಆಯಿತು ಅದನ್ನು ರವಿಶಂಕರ್ ಪ್ರಸಾದ್ ನಮ್ಮ ನ್ಯಾಷನಲ್ ಲಾ ಮಿನಿಸ್ಟರ್ ಬಂದು ಉದ್ಘಾಟನೆ ಮಾಡ್ತಾರೆ ಇದು ಎರಡೂ ಕೂಡ ಸರಿ ಅಲ್ಲಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಹೇಳುತ್ತೆ ಅಂದರೆ ಎನ್ ಐ ಸಿ ಬೆಂಗಳೂರಿನಲ್ಲಿ ಆರಂಭಿಸಿದೆ ಕರೆಕ್ಟು ಇದು ಕೋವಿಡ್ ಹರಡುವಿಕೆ ತಡೆಗಟ್ಟುವ ತಂತ್ರಜ್ಞಾನ ಅಂದರೆ ರಾಂಗ್ ಇದು ಕೋವಿಡ್ಗೆ ಸಂಬಂಧಪಟ್ಟಿದ್ದಲ್ಲ ಇದು ದತ್ತಾಂಶ ನಿರ್ವಹಣೆಗೆ ರಿಲೇಟೆಡ್ ಆದ ಒಂದು ತಂತ್ರಜ್ಞಾನ ಆಗಿರುತ್ತೆ ಅಲ್ಲಿಗೆ ಒಂದು ಮಾತ್ರ ಸರಿಯಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಸ್ನೇಹಿತರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ರಿಲೇಟೆಡ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಎಲ್ಲಿ ನಡೀತು ಹೇಗೆ ನಡೀತು ಅನ್ನೋ ಒಂದು ಪ್ರಶ್ನೆ ಇದೆ ಇಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸು ಈ ಬಾರಿ ಕರ್ನಾಟಕದಲ್ಲಿ ನಡೀತು ಕರೆಕ್ಟ್ ಇದೆ ನಂಬರ್ ಟೂ ಏನು ಹೇಳುತ್ತೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಭಾಂಗಣದಲ್ಲಿ ನಡೆಯಿತು ದಿಸ್ ಈಸ್ ರಾಂಗ್ ಯಾಕಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಈ ಸರಿ ಐ ಎಸ್ ಸಿ ನಡೆಯುತ್ತೆ ನಾಟ್ ಇನ್ ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸಲ್ಲಿ ನಡೆಯಲ್ಲ ಇದರ ಧ್ಯೇಯ ಗ್ರಾಮೀಣಾಭಿವೃದ್ಧಿಯಾಗಿ ವಿಜ್ಞಾನ ತಂತ್ರಜ್ಞಾನ ಅಂತ ಹೇಳಿದರೆ ದಟ್ ಇಸ್ ರೈಟ್ ಗ್ರಾಮೀಣಾಭಿವೃದ್ಧಿ ಇಟ್ಸ್ ಸೈನ್ಸ್ ಫಾರ್ ಟೆಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು ಇದರ ಧ್ಯೇಯ ಆಗಿತ್ತು ಅನ್ನೋದು ಸರಿ ಉತ್ತರ ಆಗುತ್ತೆ ಅಲ್ಲಿಗೆ ಈ ಸ್ಟೇಟ್ಮೆಂಟ್ನಲ್ಲಿ ಒಂದು ಮತ್ತು ಮೂರು ಸರಿಯಾಗತ್ತೆ ಎಲ್ಲವೂ ಸರಿಯಲ್ಲ ನೆಕ್ಸ್ಟ್ ಬರೋಣ ಮಿತ್ರರೇ ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಏನು ಟ್ರಾಫಿಕ್ ದಟ್ಟಣೆ ಇರುತ್ತೆ ಇದ್ರ ಬಗ್ಗೆ ಒಂದು ಇಂಡೆಕ್ಸ್ ಕೊಡುವಂಥ ಸಂಸ್ಥೆ ಇದೆ ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಅದು ಎರಡು ಸಾವಿರ ರಿಲೀಸ್ ಆಗುತ್ತೆ ಇದು ಕರ್ನಾಟಕ ಯುನಿಕ್ ಆಗಿರೋದ್ರಿಂದ ಇದನ್ನು ಸ್ಪೆಷಲಾಗಿ ತೊಗೊಂಡು ನಿಮಗೆ ಪ್ರಶ್ನೆ ಕೇಳಿದ್ದೀವಿ ವಿಶ್ವದ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವ ಟಾಪ್ ಟೆನ್ ನಗರಗಳಲ್ಲಿ ಭಾರತದ ಮುಂಬೈ ಪುಣೆ ದೆಹಲಿ ಮತ್ತು ಬೆಂಗಳೂರು ಇದೆ ರೈಟ್ ನಾಲ್ಕು ನಗರಗಳು ಟಾಪ್ ಟೆನ್ ಜಗತ್ತಿನ ಹತ್ತಿರಲ್ಲಿ ನಮ್ಮ ದೇಶದ್ದೇ ನಾಲ್ಕು ನಗರಗಳು ಬರ್ತವೆ ಬಿಕಾಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಭಾರತ ವೀಕ್ ಇದೆಯೇ ವೀಕ್ ಇದೆ ಅಂತ ಹೇಳೋದಕ್ಕಿಂತ ಪಾಪ್ಯುಲೇಷನ್ ಹೆವಿ ಇದೆ ಹೆವಿ ಪಾಪ್ಯುಲೇಷನ್ ಹೆವಿ ಡೆನ್ಸಿಟಿ ಈ ಕಾರಣಕ್ಕೆ ಟ್ರಾಫಿಕ್ ನಿರ್ವಹಣೆ ಭಾರತಕ್ಕೆ ಕಷ್ಟ ಆಗ್ತದೆ ಭಾರತದ ನಾಲ್ಕು ನಗರಗಳು ಬಂದಿದೆ ಅದರಲ್ಲೇ ದಿ ವರ್ಸ್ಟ್ ಟ್ರಾಫಿಕ್ ಬೆಂಗಳೂರಿನಲ್ಲಿರೋ ಮೂಲಕ ಜಗತ್ತಿನಲ್ಲೇ ವರ್ಸ್ಟ್ ಟ್ರಾಫಿಕ್ನ ನಂಬರ್ ಒನ್ ಪ್ಲೇಸಲ್ಲಿ ಇದೆ ಅಂತ ಹೇಳ್ತಾ ಇದೆ ಅದು ಕೂಡ ಸರಿ ಕರೆಕ್ಟು ಅಲ್ಲಿಗೆ ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ನಲ್ಲಿ ಬೆಂಗ್ಳೂರು ವರ್ಸ್ಟ್ ಟ್ರಾಫಿಕ್ಕಲ್ಲಿ ನಂಬರ್ ಒನ್ ಅದು ಸರಿ ಭಾರತದ ನಾಲ್ಕು ನಗರಗಳು ಟಾಪ್ ಟೆನ್ನಲ್ಲಿದೆ ಅದು ಕೂಡ ಸರಿಯಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬರೋಣ ಗ್ಲೋಬಲ್ ಮೂಕ್ಸ್ ಬಿಸ್ನೆಸ್ ಸ್ಕೂಲ್ಗಳ ಬಗ್ಗೆ ಮೂಕ್ಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಭಾವಶಾಲಿಯಾಗಿ ಬೆಳೆಯುತ್ತಿರುವ ಒಂದು ಇ ಪ್ರೋಸೆಸ್ ಅದು ಏನದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತ ಆನ್ಲೈನ್ ಕೋರ್ಸ್ ಜಗತ್ತಿನ ಪ್ರಸಿದ್ಧ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರ ಪಾಠವನ್ನು ನಾವು ಇಲ್ಲಿ ಕುತ್ಕೊಂಡು ಕೇಳ್ಬೋದು ಮೊದಲೇನಾಗ್ತಾ ಇತ್ತು ಆಕ್ಸ್ಫರ್ಡ್ ಕ್ಯಾಂಬ್ರಿಡ್ಜ್ ಹೂಸ್ಟನ್ ಇದ್ಯಾವುದೋ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಲೇಖನಗಳನ್ನು ಪೇಪರಲ್ಲಿ ಓದ್ತಾ ಇದ್ವಿ ಇವತ್ತು ಅವರ ಲೈವ್ ಕ್ಲಾಸ್ಗಳನ್ನು ನಾವು ಮೂಕ್ಸ್ ಮೂಲಕ ಮೂಕ್ಸ್ ಎಜುಕೇಷನ್ ಮೂಲಕ ಕುಳಿತ ಜಾಗದಲ್ಲಿ ನೋಡುವಂಥ ಅವಕಾಶವನ್ನು ಮಾಡಿಕೊಡ್ತಾ ಇರೋದು ಪ್ಲ್ಯಾಟ್ಫಾರ್ಮ್ ಇದು ಈ ಮೂಕ್ಸನ್ನು ಪ್ರಮೋಟ್ ಮಾಡಬೇಕು ಮತ್ತು ಅದನ್ನು ಸ್ಪ್ರೆಡ್ ಮಾಡಬೇಕು ಇಂಡಿಯಾದಲ್ಲಿ ಈ ಜವಾಬ್ದಾರಿನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇರೋಂಥ ಸಂಸ್ಥೆ ಐ ಐ ಎಮ್ ಬ್ಯಾಂಗ್ಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರು ಇವರು ಉನ್ನತ ಶಿಕ್ಷಣದ ವ್ಯವಸ್ಥೆಯಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ ಅಲ್ಲಿಗೆ ಈ ಕೋವಿಡ್ ನೈನ್ಟೀನ್ ಬಂದ ನಂತರ ಅಂತೂ ಮೂಗ್ಸ್ಗೆ ತುಂಬ ಆದ್ಯತೆ ಬಂದಿದೆ ಆನ್ಲೈನ್ ಕೋರ್ಸ್ಗಳು ತುಂಬ ಗ್ರೋತ್ ಇದೆ ಕೇವಲ ಒಂದು ದೇಶದ ಒಂದು ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್ ಅಲ್ಲ ಇದು ಜಗತ್ತಿನ ಮಲ್ಟಿಪಲ್ ಯೂನಿವರ್ಸಿಟಿಗಳನ್ನು ಲಿಂಕ್ ಮಾಡ್ತಾ ಬರುತ್ತೆ ದಿಸ್ ಈಸ್ ಮೂಗ್ಸ್ ಸಿಸ್ಟಮ್ ಐ ಎ ಎಂ ಬೆಂಗಳೂರು ಈ ಪ್ರಶ್ನೆಗೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬರ್ತೀನಿ ಕ್ರಿಪ್ಟೋ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್ ಇದು ಇದು ಏನು ಅಂತ ಮೀನಿಂಗೇ ಸಿಗೋಲ್ಲ ನೀವು ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿ ದೆರ್ ಈಸ್ ನೋ ಪರ್ಫೆಕ್ಟ್ ಡೆಫಿನಿಷನ್ ಫಾರ್ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತಾರೆ ಏನಕ್ಕೆ ಹಾಗೆ ಹೇಳ್ತಾರೆ ಅಂತ ಅಂದರೆ ಕ್ರಿಪ್ಟೋ ಕರೆನ್ಸಿ ಇಷ್ಟೇ ಇದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತೀವಿ ನಾವು ನಮ್ಮ ದೇಶದ ಕರೆನ್ಸಿನ ಆ ದೇಶದ ಕರೆನ್ಸಿಯೊಂದಿಗೆ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿ ವ್ಯವಹರಿಸಬೇಕಾಗತ್ತೆ ಕ್ರಿಪ್ಟೋ ಕರೆನ್ಸಿ ಆ ರೀತಿಯಲ್ಲ ಜಗತ್ತಿನಾದ್ಯಂತ ಒಂದು ಕರೆನ್ಸಿ ಜಾಲವನ್ನು ಕ್ರಿಯೇಟ್ ಮಾಡುವಂಥ ಒಂದು ಹಿಡನ್ ಇದಕ್ಕೆ ಒಂದು ಪ್ರ ಪ್ರಸಿದ್ಧವಾದ ಪ್ರಖ್ಯಾತವಾದ ಪ್ಲಾಟ್ಫಾರ್ಮ್ ಇಲ್ಲ ಆ ರೀತಿಯಾದ ಒಂದು ಕರೆನ್ಸಿ ವಿಚಾರದಲ್ಲಿ ನಾವು ಪ್ರಶ್ನೆ ಕೇಳಿದ್ದೀವಿ ಇದನ್ನು ವಿಜುವಲ್ ಕರೆನ್ಸಿ ಎಂದು ಕರೆಯುತ್ತಾರೆ ರೈಟ್ ಇದನ್ನು ವಿಜುವಲ್ ಕರೆನ್ಸಿ ಅಂತ ಕರೀತಾರೆ ಹಾಗಾದರೆ ಇದು ಭಾರತದಲ್ಲಿ ನಿಷೇಧವಿದೆ ನಿಷೇಧವಿದೆ ಅನ್ನೋದು ತಪ್ಪಾಗತ್ತೆ ಯಾಕೆ ಅಂದರೆ ಭಾರತದ ಆರ್ ಬಿ ಐ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ನಿಷೇಧ ಮಾಡಿತ್ತು ಕ್ರಿಪ್ಟೋ ಕರೆನ್ಸಿ ಬಳಕೆಯನ್ನು ಭಾರತದಲ್ಲಿ ನಿಷೇಧಿಸ್ತಾ ಇದ್ದೀವಿ ಬಿಟ್ಕಾಯಿನು ಇವೆಲ್ಲ ನಿಷೇಧ ಆಗುತ್ತೆ ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಡೀ ಜಗತ್ತಿನಲ್ಲಿ ಕ್ರಿಪ್ಟೋ ಕರೆನ್ಸಿ ರನ್ನಿಂಗಲ್ಲಿ ಇರಬೇಕಾದ್ರೆ ನಮ್ಮದೊಂದು ದೇಶದಲ್ಲಿ ಯುನೀಕ್ ಆಗಿ ಮಾಡೋಕ್ಕಾಗಲ್ಲ ಅದನ್ನು ಅಪ್ರೂವಲ್ ಕೊಡಿರಿ ಅಂತೇಳಿ ಈ ವರ್ಷ ಕ್ರಿಪ್ಟೋ ಕರೆನ್ಸಿಯ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಮಧ್ಯಸ್ಥಿಕೆಯಿಂದಾಗಿ ಇದರ ಮೇಲಿದ್ದ ನಿಷೇಧ ತೆರವಾಗಿದೆ ಅಲ್ಲಿಗೆ ಕ್ರಿಪ್ಟೋ ಕರೆನ್ಸಿ ನಿಷೇಧ ಇಲ್ಲ ಕ್ರಿಪ್ಟೋ ಕರೆನ್ಸಿಗೆ ವಿಜುವಲ್ ಕರೆನ್ಸಿ ಅಂತಾರ ಅಂದರೆ ಹೌದು ಅಲ್ಲಿಗೆ ಒಂದು ಮಾತ್ರ ಸರಿಯಾಗತ್ತೆ ನೆಕ್ಸ್ಟ್ ಬರೋಣ ಸ್ನೇಹಿತರೆ ನಾಲೆಡ್ಜ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಅಡ್ವಾನ್ಸ್ಮೆಂಟ್ ಥ್ರೂ ನರ್ಚರಿಂಗ್ ದಿಸ್ ಇಸ್ ಕಿರಣ್ ಸ್ಕೀಮ್ ಅಂತ ಕರಿತೀವಿ ಕಿರಣ್ ಸ್ಕೀಮ್ ಕುರಿತು ಪ್ರಶ್ನೆ ಕೇಳಿದ್ದೀವಿ ಇದು ಯು ಸಿ ಪ್ರಾಯೋಜಿತ ಕಾರ್ಯಕ್ರಮ ಇದು ಮಹಿಳೆಯರಿಗೆ ಸಂಶೋಧನೆಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಸರಿನಾ ತಪ್ಪ ನೋಡೋಣ ಓಕೆ ಸ್ನೇಹಿತರೆ ಇಲ್ಲಿ ಕಿರಣ್ ಸ್ಕೀಮ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕಿರಣ್ ಸ್ಕೀಮ್ ಏನು ಹೇಳುತ್ತೆ ಅಂತ ಅಂದರೆ ನಾಲೆಡ್ಜ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಅಡ್ವಾನ್ಸ್ಮೆಂಟ್ ಥ್ರೂ ನರ್ಚರಿಂಗ್ ಅಂತ ಹೇಳುತ್ತೆ ದಿಸ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿ ಎಸ್ ಟಿ ಪ್ರಾಯೋಜಿತ ಕಾರ್ಯಕ್ರಮ ನಾಟ್ ಯು ಜಿ ಸಿ ಪ್ರಾಯೋಜಿತ ಕಾರ್ಯಕ್ರಮ ಇಲ್ಲಿ ಹೆಸರಲ್ಲೇ ಹೇಳ್ತಾ ಇದ್ದೀವಿ ಇದು ಉಮೆನ್ಗಳು ಮಹಿಳೆಯರು ಇಲ್ಲಿ ಇನ್ವಾಲ್ವ್ ಆಗಬೇಕು ಮಹಿಳೆಯರು ಸೈಂಟಿಸ್ಟ್ಗಳಾಗಿ ಸಂಶೋಧನೆ ಮಾಡುವಂಥ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಆಗಿದೆ ಅವ್ರಿಗೆ ಇನಿಶಿಯೇಟಿವ್ಸ್ ತಗೊಳ್ಳೋದಕ್ಕೆ ಸಹಾಯಧನವನ್ನು ನೀಡುವಂಥ ಒಂದು ಪ್ರೋಗ್ರಾಮ್ ಆಗಿದೆ ಕಿರಣ್ ಓಕೆ ಸ್ನೇಹಿತರೆ ಯು ಎಸ್ ಎ ತಾಲಿಬಾನ್ ಡೀಲ್ ಬಗ್ಗೆ ಪ್ರಶ್ನೆ ಇದೆಯಲ್ಲ ಇದೊಂಥರ ಶಾಕಿಂಗ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಯಾಕೆ ಅಂತ ಅಂದರೆ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಅಮೇರಿಕಾದ ಡಬ್ಲ್ಯೂ ಟಿ ಸಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಹಕ್ಕಿಗಳ ರೀತಿ ಬಂದು ವಿಮಾನಗಳು ಹೊಡಿತಾವೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಮಾನಗಳ ದಾಳಿ ನಡೆದು ಇಡೀ ಡಬ್ಲ್ಯೂ ಟಿ ಸಿ ಕಟ್ಟಡ ಧ್ವಂಸ ಆಗತ್ತೆ ಅಮೇರಿಕದ ಆರ್ಥಿಕತೆ ನೆಲ ಕಚ್ಚುತ್ತೆ ಅಮೆರಿಕದ ಪ್ರಸ್ಟೀಜ್ಗೆ ಒಂದು ಧಕ್ಕೆ ತರತ್ತೆ ಒಂದು ಸಣ್ಣ ಉಗ್ರಗಾಮಿ ಸಂಘಟನೆ ಅಲ್ ಕೈದಾ ಫ್ರಮ್ ಆಫ್ಘಾನಿಸ್ತಾನ್ ಅಫ್ಘಾನಿಸ್ತಾನಕ್ಕೆ ಪೂ ಅದಲ್ಲಿದ್ದ ಅಲ್ ಕೈದಾಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದ್ದು ತಾಲಿಬಾನ್ ಆ ಟೈಮ್ನಲ್ಲಿ ಅಮೇರಿಕ ಅಧ್ಯಕ್ಷ ಬುಷ್ ಇಡೀ ಅಫ್ಘಾನಿಸ್ತಾನದಲ್ಲಿ ಅವರನ್ನು ಸರ್ಚಿಂಗ್ ಆಪರೇಷನ್ ಮಾಡಿ ಹೊಡೆದು ಕೊಲ್ಲಬೇಕು ಅಂತ ಡಿಸಿಷನ್ ತೊಗೋತಾರೆ ದಾಳಿ ನಡೆಸ್ತಾರೆ ಅವತ್ತಿಂದ ಅಮೇರಿಕನ್ ಟ್ರೂಫ್ಗಳು ಅಫ್ಘಾನಿಸ್ತಾನದಲ್ಲಿ ಕೂತ್ಕೊಂಡಿದೆ ಅಲ್ಲಿ ಒಂದು ದೊಡ್ಡ ಕ್ಷೋಭೆ ಕ್ರಿಯೇಟ್ ಆಯಿತು ಎರಡು ಸಾವಿರದ ಒಂದರಿಂದ ಇತ್ತೀಚೆಗೆ ಟ್ರಂಪ್ ಬಂದ ನಂತರ ಆ ತಾಲಿಬಾನಿಗಳ ಜೊತೆನೂ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ಸೈನ್ಯವನ್ನು ಹಿಂತೆಗೆಯೋ ಪ್ರಯತ್ನ ಮಾಡ್ತಾರೆ ದಿಸ್ ಈಸ್ ಕಾಸ್ಟ್ ಕಟ್ ಮೆಜೋರ್ಸ್ ಅಮೇರಿಕದ ಸೈನ್ಯ ಅಮ ನಾವು ನಮ್ಮ ದೇಶದ ಸೈನ್ಯ ಇದೆ ನಮ್ಮ ದೇಶದ ಗಡಿ ಕಾಯೋದಕ್ಕೆ ನಿಮಗೆ ಅಷ್ಟೊಂದು ಕಾಸ್ಟ್ ಎಕ್ಸ್ಪೆಂಡಿಚರ್ ಬರ್ತಾ ಇದೆ ಈಗ ಅಮೆರಿಕದ ಸೈನ್ಯ ಜಗತ್ತಿನಲ್ಲೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಎಷ್ಟು ಕಾಸ್ಟ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅನ್ನೋದು ನಾವು ಥಿಂಕ್ ಮಾಡ್ಬೋದು ಹಾಗಾಗಿ ಕಾಸ್ಟ್ ಎಫೆಕ್ಟಿವ್ ಮೆಜರ್ಸ್ ಮತ್ತು ಅಲ್ಲಿ ಒಂದು ಹೊಂದಾಣಿಕೆ ಬರೋ ಕಾರಣಕ್ಕೆ ಇಬ್ಬರ ನಡುವೆ ಒಂದು ಒಪ್ಪಂದ ಆಗುತ್ತೆ ಕತಾರ್ನ ರಾಜಧಾನಿ ದೋಹಾದಲ್ಲಿ ಈ ಮಾತುಕತೆ ನಡೀತು ಸರ್ ಅಫ್ಘಾನಿಸ್ತಾನ ಎಲ್ಲಿ ಅಮೇರಿಕೆಯಲ್ಲಿ ಎಲ್ಲಿ ದಿಸ್ ಈಸ್ ನಿಮ್ಮ ಕ್ವಶನ್ ಆಗ್ಬೋದು ಈಗ ಭಾರತ ಪಾಕಿಸ್ತಾನ ಸಮಸ್ಯೆ ಕ್ರಿಯೇಟ್ ಆಗಿತ್ತು ಭಾರತ ಪಾಕಿಸ್ತಾನ ಸಮಸ್ಯೆನ ಸಾಲ್ವ್ ಮಾಡಕ್ಕೆ ಎಲ್ಲೋದು ನಾವು ತಾಷ್ಕೆಂಟ್ಗೆ ಹೋಗ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಾಷ್ ಕೆಂಟ್ಗೆ ಹೋಗಿ ಅಲ್ಲಿ ಒಪ್ಪಂದ ಆಗುತ್ತೆ ತಾಷ್ ಕೆಂಟ್ ಒಪ್ಪಂದ ಅಂತ ಹಾಗೆ ಇದು ಕೂಡ ಅಷ್ಟೇ ಒಂದು ನ್ಯೂಟ್ರಲ್ ಪ್ಲೇಸ್ನಲ್ಲಿ ಮಾತುಕತೆ ನಡೆಯುತ್ತೆ ಕತಾರ್ನ ರಾಜಧಾನಿ ದೋಹಾದಲ್ಲಿ ಮಾತುಕತೆ ನಡೀತು ಇದು ಈ ಹಿಂದೆ ಪ್ರಾಬ್ಲಮ್ ಶುರುವಾಗಿದ್ದು ಎರಡು ಸಾವಿರದ ಒಂದರಿಂದ ಅಂತ ನಾನು ಹೀಗೆ ಹೇಳಿದ್ದೀನಿ ಹಾಗಾಗಿ ಯು ಎಸ್ ಎ ತಾಲಿಬಾನ್ ಶಾಂತಿ ಮಾತುಕತೆ ಕುರಿತಾದ ಎರಡೂ ಸ್ಟೇಟ್ಮೆಂಟ್ಗಳು ಸರಿ ಉತ್ತರ ಇಲ್ಲಾಗಿದೆ ನೆಕ್ಸ್ಟ್ ಬರೋಣ ಉನ್ನತ ಭಾರತ್ ಅಭಿಯಾನ್ ಉನ್ನತ ಭಾರತ್ ಅಭಿಯಾನ್ ಅನ್ನೋದು ಭಾರತ ಸರ್ಕಾರದ ಒಂದು ವಿನೂತನ ಯೋಜನೆ ಇದು ಏನಿದು ನಾಲ್ಕು ಚಾಯ್ಸ್ ಕೊಟ್ಟಿದ್ದೀವಿ ನಿಮಗೆ ಆ ನಾಲ್ಕು ಚಾಯ್ಸಲ್ಲಿ ಉತ್ತರದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಯಾಕಂದರೆ ಇಲ್ಲಿ ಹೆಚ್ಚು ಡಿಸ್ ಡೀಟೇಲ್ ನೀಡಿಲ್ಲ ಅನ್ಕೋತೀನಿ ಉನ್ನತ ಶಿಕ್ಷಣ ಸಂಸ್ಥೆಗಳು ರಿಸರ್ಚ್ ಮಾಡ್ಕೋತಾ ಸಂಶೋಧನೆಗಳ ಗಾಡ್ರೇಜಲ್ಲಿ ಇಟ್ಕೋತಾ ಕುತ್ಕೊಂಡಿದ್ದಾವೆ ಅದರಿಂದ ಏನೂ ಸಮಾಜಕ್ಕೆ ಲಾಭ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಭಾರತ ಸರ್ಕಾರ ಯೋಚನೆ ಮಾಡಿದೆ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ತೊಡಗಬೇಕು ಈ ಶುಡ್ ಗಿವ್ ಕಾಂಟ್ರಿಬ್ಯೂಷನ್ ಟು ದ ಚೇಂಜ್ ಆಫ್ ರೂರಲ್ ಲೈವ್ಲಿಹುಡ್ ಚೇಂಜ್ ಆಫ್ ರೂರಲ್ ಲೈಫ್ ಸ್ಟೈಲ್ ಅದು ಬಿಟ್ಕೊಂಡು ನೀವು ರಿಸರ್ಚ್ ಮಾಡಿಕೊಂಡು ಸಂಶೋಧನೆ ಮಾಡಿಕೊಂಡು ಏನು ಪ್ರಯೋಜನ ಇದೆ ನಿಮ್ಮ ಸಂಶೋಧನೆಗಳು ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಬೇಕು ದೇಶದ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕ್ತಾ ಇರಬೇಕು ಈಗ ನೋಡ್ತಾ ಇದ್ದೀವಿ ನಾವು ಭಾರತದಲ್ಲಿ ಪಿ ಎಚ್ ಡಿಗಳಾಗ್ತಾಯಿದೆ ಸಾವಿರಾರು ಸಂಶೋಧನೆಗಳಾಗ್ತಾಯಿದೆ ಬಟ್ ಯು ಎಸ್ ಮತ್ತು ಜಪಾನಲ್ಲಾಗುವ ಸಂಶೋಧನೆಗಳಿಗೆ ನೋಬೆಲ್ಗಳು ಬರ್ತಾ ಇದೆ ನಮ್ಮ ಸಂಶೋಧನೆಗಳು ಕೇವಲ ನಮ್ಮ ಪ್ರೊಫೆಸರ್ಗಳು ಪಿ ಎಚ್ ಡಿ ಧಾರಣೆ ಮಾಡ್ಕೊಳಕ್ಕೆ ಮಾತ್ರ ಆಗ್ತದೆ ಯಾಕೆಂದರೆ ಸಮಾಜದ ಸಮಸ್ಯೆಗಳನ್ನು ಶೂಟ್ ಮಾಡುವಂಥ ಟ್ರಬಲ್ ಶೂಟಿಂಗ್ ಇಶ್ಯೂಸ್ಗಳನ್ನು ತಗೋತಾ ಇಲ್ಲ ಅದಕ್ಕೋಸ್ಕರ ಉನ್ನತ ಭಾರತ್ ಅಭಿಯಾನ್ ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅದಕ್ಕೆ ನೀವು ಸಂಸ್ಥೆಯನ್ನು ಜೋಡಿಸ್ತಾರೆ ಇಷ್ಟು ಗ್ರಾಮಗಳು ನಿಮ್ಮ ಸಂಸ್ಥೆಗೆ ದತ್ತುವಾಗಿ ಕೊಡ್ತಿದ್ದೀವಿ ಅಲ್ಲಿ ಲೈಫ್ ಸ್ಟೈಲ್ನ ಬದಲಾಯಿಸ್ರಿ ಅನ್ನೋದು ಈ ಯೋಜನೆಯ ಒಂದು ಉದ್ದೇಶ ಆಗಿರುತ್ತೆ ಓಕೆ ಸ್ನೇಹಿತರೆ ಎ ಪಿ ಎಂ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ ಇಂಡಿಯಾ ಇದ್ರ ಕುರಿತಾಗಿ ನಾನೊಂದಿಷ್ಟು ಮಾತಾಡೋದಾದರೆ ಈ ಪ್ರಶ್ನೆ ಸಿಂಪಲ್ ಆಗಿದೆ ಯಾವ ಪಟ್ಟಿಯಲ್ಲಿ ಎ ಪಿ ಎಮ್ ಸಿಗಳು ಬರುತ್ತೆ ಕೃಷಿ ಮಾರುಕಟ್ಟೆಗಳು ಬರುತ್ತೆ ಅಂತ ಕೃಷಿ ಮಾರುಕಟ್ಟೆಗಳು ಇನ್ಯಾವ ಪಟ್ಟಿಯಲ್ಲಿ ಬರಲ್ಲ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಮತ್ತು ಭಾರತ ಸರ್ಕಾರ ಅಲ್ಲಿಂದ ಡಿಸಿಷನ್ ತಗೊಳ್ತಾ ಇದೆಯಲ್ಲ ಹಾಗೆ ಒಂದು ವಿಪತ್ತುಗಳು ಬಂದಾಗ ಕೇಂದ್ರ ಸರ್ಕಾರ ತಾನು ನಿರ್ಧಾರ ಮಾಡಬೇಕಾಗಿ ಬರುತ್ತೆ ಕೋವಿಡ್ ಟೈಮ್ನಲ್ಲಿ ಎ ಪಿ ಎಮ್ ಸಿಗಳ ನಿರ್ವಹಣೆ ಬಗ್ಗೆ ಭಾರತ ಸರ್ಕಾರ ಅಧಿಸೂಚನೆ ಹೊಡಿಸುತ್ತೆ ಇದನ್ನು ತುಂಬ ಕಡೆ ಪ್ರಶ್ನೆ ಮಾಡಲಾಗತ್ತೆ ಒಕ್ಕೂಟಕ್ಕೆ ಧಕ್ಕೆ ತರ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಆದರೆ ಇದನ್ನ ಹಾಗೆ ಟ್ರೀಟ್ ಮಾಡೋಕ್ಕಾಗಲ್ಲ ನಮ್ಮ ಪಟ್ಟಿಯಲ್ಲಿದ್ದರೂ ಕೂಡ ಭಾರತದಲ್ಲಿ ಒಂದು ಯೂನಿಫಾರ್ಮಿಟಿ ಕ್ರಿಯೇಟ್ ಆಗಬೇಕಾಗತ್ತೆ ಅದಕ್ಕೋಸ್ಕರ ಭಾರತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಹಾಗಂತೇಳಿ ಕೃಷಿ ಮಾರುಕಟ್ಟೆ ಅನ್ನೋದು ಒಕ್ಕೂಟದ ಪಟ್ಟಿಗೆ ಬರಲ್ಲ ಸಮೂರ್ತಿ ಪಟ್ಟಿಯಲ್ಲೂ ಇಲ್ಲ ಇದು ರಾಜ್ಯ ಪಟ್ಟಿಯಲ್ಲೇ ಇದೆ ಯುನೀಕ್ ಟೈಮ್ನಲ್ಲಿ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕೇಂದ್ರ ಹಸ್ತಕ್ಷೇಪ ಮಾಡೋದು ಅನಿವಾರ್ಯ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಡಿಸಿಷನ್ ಅಗ್ರೋ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಂಡಿದೆ ಹೀಗೆ ಹಲವು ವಿಚಾರಗಳನ್ನು ನಾವು ಕರೆಂಟ್ ಅಫೇರ್ಸಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಬರ್ತೀವಿ ಮುಂದಿನ ಟೆಸ್ಟ್ಗಳಲ್ಲಿ ಎಲ್ಲ ಪ್ರಶ್ನೆಗಳನ್ನು ಅನಾಲೈಸಿಸ್ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕು ಅಂತ ನಡೀತಾ ಇದೆ ಬಟ್ ಲಾಕ್ಡೌನ್ ನಮ್ಮ ಸ್ನೇಹಿತರು ಬೇರೆ ಬೇರೆ ಕಡೆ ಇದ್ದಾರೆ ಕಾರಣದಿಂದ ಆಗ್ತಾ ಇಲ್ಲ ನಾಳೆ ಟೆಸ್ಟ್ ಸಿಕ್ಸ್ ನಡೀತಾ ಇದೆ ನೀವೆಲ್ಲರೂ ಅಟೆಂಡ್ ಮಾಡಿ ಆಲ್ ದ ಬೆಸ್ಟ್